ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ನಾಯಕನಪಾಳ್ಯದಲ್ಲಿನ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಮತ್ತು ಮೊದಲನೇ ವರ್ಷದ ಶ್ರೀ ಮುತ್ತುರಾಯಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನ ಮತ್ತು ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹನುಮಂತರಾಜುರವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ನಾಗರಾಜು, ಕಾರ್ಯದರ್ಶಿ ರಾಮಯ್ಯ, ಖಜಾಂಚಿ ಜಗನ್ನಾಥ್, ಸದಸ್ಯರುಗಳಾದ ಪಂಚಾಕ್ಷರಿ, ದೊಡ್ಡಿ ಗೋಪಿ, ರಮೇಶ್, ಮುಕುಂದ, ಗಂಗಾಧರ್, ಶಿವಕುಮಾರ್, ಗೋವಿಂದಾಚಾರ್, ಶಾಂತಕುಮಾರ್, ಗಂಗರಾಜು, ನಾಗರಾಜು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಸೇರಿ ಮುತ್ತುರಾಯಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಸಿಡಿಲಿಗೂ ಬೆಚ್ಚದ ದುರ್ಗ ಚಿತ್ರದುರ್ಗದ ವೀರ ಮದಕರಿ ನಾಯಕರು, ಗುಡೇಮಾರನಹಳ್ಳಿಯ ತಳಾರಿ ಗಂಗಪ್ಪ ನಾಯಕ, ಸುರಪುರದ ರಾಜ ವೆಂಕಟಪ್ಪ ನಾಯಕ, ಸಾವನದುರ್ಗದ ಸಂಪಾಜರಾಯ ಸಾವಂದರಾಯರು ಕಟ್ಟಿ ಬೆಳೆಸಿದಂಥ ಈ ಪುಣ್ಯಭೂಮಿನಲ್ಲಿ ಇವತ್ತು ಮುತ್ತುರಾಯಸ್ವಾಮಿ ಆರಾಧನೆ ಮಾಡ್ತಾಯಿದ್ದೀರಿ. ಕಲ್ಯಾಣ ಕ್ರಾಂತಿ ಆದ ನಂತರ ಶಿವಶರಣರು ದಕ್ಷಿಣದ ಕಡೆಗೆ ಬಂದಾಗ ಇಲ್ಲಿ ಸಾವನದುರ್ಗದ ಪಾಳೇಗಾರರ ಆಶ್ರಯದಲ್ಲಿದ್ದುಕೊಂಡು ಕಲ್ಯಾಣ ಒಡೆಯರ ಮಠ ಆರಂಭ ಆಯಿತು. ಮೈಸೂರಿನ ಅರಸರ ದಳವಾಯಿ ಕಟ್ಟಿಸಿದಂಥ ಕೆರೆಯ ಈ ದಂಡೆನಲ್ಲಿ ಮುತ್ತುರಾಯಸ್ವಾಮಿ ನೆಲೆಗೊಂಡಿದ್ದಾರೆ. ಇದೊಂದು ಪವಿತ್ರವಾದ ಸ್ಥಳ. ಆಳಿದವರ ಅಮರಾವತಿ, ಬಾಳಿದವರ ಭಾಗ್ಯಧಾರಿಯಾಗಿದ್ದಂಥ ನಾಯಕನಪಾಳ್ಯ, ಜೋಡುಗಟ್ಟೆಯ ಸಮಸ್ತರು, ದೊಡ್ಡಿಯ ಜನರು ಸೇರಿ ಇವತ್ತು ಮುತ್ತುರಾಯಸ್ವಾಮಿಯ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀರಿ. ಇದರ ಪಾರಂಪರಿಕ ಹಿನ್ನೆಲೆಯನ್ನು ಹನುಮಂತರಾಜುರವರು ಮತ್ತಿತರರು ಮಾತಾಡಿದರು. ಸರ್, ಇದು ಶ್ರೀ ಮುತ್ತುರಾಯಸ್ವಾಮಿ ಅಂತ
ಉದ್ಭವ ಮೂರ್ತಿ. ಇದನ್ನು ಯಾರೂ ಪ್ರತಿಷ್ಠಾಪನೆ ಮಾಡಿರೋವಂಥದ್ದಲ್ಲ, ಇದು ಇಲ್ಲಿ ಉದ್ಭವಿಸಿರುವಂಥ ಮೂರ್ತಿ. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಇಲ್ಲಿ ನಮ್ಮ ಪೂರ್ವಿಕರು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಪುನಸ್ಕಾರ ಮಾಡಿಕೊಂಡು ಹಬ್ಬ ಹರಿದಿನ ಮಾಡ್ಕೊಂಡು ಬರ್ತಾಯಿದ್ರು. ನಾವಿವಾಗ ಕಳೆದ 2 ವರ್ಷದಿಂದ ಒಂದು ಶ್ರೀ ಮುತ್ತರಾಯ ಸ್ವಾಮಿ ದೇವಸ್ಥಾನ ಮತ್ತು ಗ್ರಾಮಾಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮಸ್ಥರ ಸಹಯೋಗದೊಂದಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು 1ನೇ ವರ್ಷದ ವಾರ್ಷಿಕೋತ್ಸವ. ನಮ್ಮ ಕರಿಯಣ್ಣ ಮತ್ತು ಕೆಂಚಣ್ಣ ಸ್ವಾಮಿ ದೇವಸ್ಥಾನ ನಮ್ಮ ಮಾಡಿ ಅದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದ್ರ ಜೊತೆಯಲ್ಲಿ ಶ್ರೀ ಮುತ್ತರಾಯ ಸ್ವಾಮಿ ದೇವಸ್ಥಾನ ರಾಜಗೋಪುರನ ಕೂಡ ನಾವು ಮಾಡಿಕೊಂಡು ಬಂದಿದ್ವಿ. ಅದನ್ನು ಇದನ್ನು 1ನೇ ವರ್ಷದ ವಾರ್ಷಿಕೋತ್ಸವ ಅಂತ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ. ಹಾಗೆಯೇ ಈ ಜಾಗದಲ್ಲಿ ಒಂದು ಶ್ರೀ ಮುತ್ತರಾಯ ಸ್ವಾಮಿ ಸಮುದಾಯ ಭವನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವಾಗಾಗಲೇನೇ ಅದಕ್ಕೆ ನಾವು ಎಲ್ಲ ರೂಪುರೇಷನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಮಾಡಿ ನಮ್ಮ ಈ ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಶುಭ ಸಮಾರಂಭಗಳಿಗೆ ಬಿಟ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಇವತ್ತಾಗಲಿ ನಿನ್ನೆ ಗೋಧುಳಿ ಸಮಯದಲ್ಲಿ ನಾವು ಗಂಗಾ ಪೂಜೆ ಮತ್ತು ಗೋಪೂಜೆ ಅದ್ರ ಜೊತೆಗೆ ಹೋಮಗಳು ಎಲ್ಲ ಮಾಡಿ ಬೆಳಗ್ಗೆ ಅಭಿಷೇಕ ಅಲಂಕಾರ ಮತ್ತು ಮಹಾಮಂಗಳಾರತಿ ಎಲ್ಲ ಮಾಡಿ ಇವತ್ತು ಅನ್ನದಾನ ಕಾರ್ಯಕ್ರಮ ಹಾಗೆ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲ ಮಾಡಿ ಇದನ್ನು ಪ್ರತಿ ಒಂದು ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ನಾವು ಒಂದು ಅನೌನ್ಸ್ಮೆಂಟ್ ಮಾಡಿ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಅನ್ನದಾನ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀವಿ. ಸರಿ, ಈ ಕ್ಷೇತ್ರದ ಮಹಿಮೆ ಏನು ಸರ್? ಈ ಕ್ಷೇತ್ರ ತುಂಬ ಒಂದು ಪುಣ್ಯಕ್ಷೇತ್ರ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದು ಒಂದು ಶ್ರೀಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಖಂಡಿತ ಆಗುತ್ತೆ, ಯಾಕೆಂದರೆ ಇದು ಇಲ್ಲಿ ಬಂದವರು ಈ ದೇವ್ರನ್ನ ಬೇಡದವ್ರು ಯಾರಿಗೂನು ಇದನ್ನು ಮಾಡಿಲ್ಲ. ಎಲ್ಲ ಆಸೆಗಳು ಆಕಾಂಕ್ಷೆಗಳು ಅವರ ಏನು ಅಂದ್ಕೊತಾರೆ ಅದು ಫಲ ಸಿದ್ಧಿ ಕೊಡುತ್ತೆ. ಹಾಗಾಗಿ ಇದು ಪವರ್ಫುಲ್ ದೇವ್ರು ಅಂತ ಅಂದ್ಕೊಂಡಿದ್ದೀವಿ. ಮಹಾಕಾವ್ಯ ರಾಮಾಯಣದ ಸೃಷ್ಟಿಗೆ ಕಾರಣಕರ್ತರಾದಂಥ ಮಹರ್ಷಿ ವಾಲ್ಮೀಕಿ ವಂಶಜರು ಮುತ್ತರಾಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ಧರ್ಮ, ಸೇವೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಎಲ್ಲ ಸಮುದಾಯಗಳೊಂದಿಗೆ ಶರಣರೊಂದಿಗೆ ಎಲ್ಲ ಸಮುದಾಯದೊಂದಿಗೆ ಕೂಡಿ ಬಾಳಬೇಕು. ಧರ್ಮಪ್ರಭು ನಾಡಗುಡಿಯ ಗೌಡ ಕುಲಭೂಷಣ ಕೆಂಪೇಗೌಡರ ಈ ಮಾಗಡಿ ಸೀಮಿನಲ್ಲಿ ಧರ್ಮ ಮತ್ತು ಸಾತ್ವಿಕ ಕಾರ್ಯಗಳು ನಡೀತಾ ಇರಲಿ, ಮಕ್ಕಳಿಗೆ ಅಕ್ಷರವನ್ನು ಕೊಡಬೇಕು, ವೈಜ್ಞಾನಿಕ ದೃಷ್ಟಿಕೋನವನ್ನು ಕಳಿಸ್ಕೊಳ್ಬೇಕು. ಪೂಜೆಯೊಂದಿಗೆ ನಾವೆಲ್ಲರೊಂದಿಗೆ ಒಂದುಗೂಡಿ ಹಾಲಲ್ಲಿ ಸಕ್ಕರೆ ಬೆರೆತಂತೆ ಬೆರೀಬೇಕು. ಈ ವಾರ್ಷಿಕೋತ್ಸವದ ಯಶಸ್ಸು ಆಗಲಿ, ಯಾರ್ಯಾರು ಇದಕ್ಕೆಲ್ಲ ಶ್ರಮಿಸಿದ್ದಾರೆ ಅಂತ ಎಲ್ಲರಿಗೂ ಕೂಡ ನಾವು ವಂದನೆ ಅಭಿನಂದನೆಗಳನ್ನು ಅರ್ಪಿಸ್ತೇವೆ. ಪಾಳೆಗಾರರಿಗೆ ಜೈ ಹೋಗಿ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.